ಬ್ರೇಕ್ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಹೊನ್ನಾವರ ಕವಲಕ್ಕಿಯ ಸುಬ್ರಹ್ಮಣ್ಯ ಕಾಲೇಜು ಆವರಣದಲ್ಲಿ ಶರಾವತಿ ಸಾಂಸ್ಕೃತಿಕ ವೇದಿಕೆ ಆಶ್ರಯದಲ್ಲಿ ನಡೆದ ಶರಾವತಿ ಉತ್ಸವ ಮೂರನೇ ದಿನದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ, ನಿವೃತ್ತ ಶಿಕ್ಷಕ ಬಿವಿ ಭಂಡಾರಿ ಕೆರೆಕೋಣ, ಮಾಜಿ ಸೈನಿಕ ವಿಷ್ಣು ಗಣಪತಿ ಹೆಗಡೆ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ನಮ್ಮ ಜಿಲ್ಲೆಯ ಶ್ರೀಮಂತವಾದ ಕಲೆಗಳು ಇಂದು ಮಾರಾಟದ ಕಲೆಯಾಗಿ ಬೆಳೆದಿದೆ. ನಾಡಿಗೆ ಶ್ರೇಷ್ಠ ಕಲೆಯನ್ನ ಕೊಟ್ಟ ನೂರಾರು ಕಲೆಗಳು ಇಂದು ನಮ್ಮಿಂದ ದೂರವಾಗುತ್ತಿರುವುದು ಖೇದಕರ ಎಂದು ವಿಷಾದ ವ್ಯಕ್ತಪಡಿಸಿದರು. ನಮ್ಮ ಜಿಲ್ಲೆ ಎಲ್ಲಾ ಭಾಗದಲ್ಲೂ ಶ್ರೀಮಂತಿಕೆಯಿಂದ ಕೂಡಿದೆ. ಶ್ರೀಮಂತ ನಾಡಿನಲ್ಲಿ ಜೀವ ಕಲೆಗಳು ಅಳಿವಿನ ಅಂಚಿನಲ್ಲಿವೆ. ಇಂದಿನ ಕಾಲಘಟ್ಟದಲ್ಲಿ ಉತ್ಸವಗಳು ಆಡಂಬರದ ಸಾಂಸ್ಕೃತಿಕ ವೇದಿಕೆಯಾಗಿ ಮುಂದುವರೆದಿದೆ. ಹೆಸರಾಂತ ಕಲಾವಿದರನ್ನ ನೆನಪಿಸದೆ ಅನಗತ್ಯ ಮ್ಯೂಸಿಕ್ಗಳನ್ನ ಬಳಸಿ ಕಾಟಾಚಾರಕ್ಕೆ ಉತ್ಸವಗಳನ್ನ ನಡೆಸುತ್ತಿದ್ದಾರೆ. ಶ್ರೇಷ್ಠ ಜಾನಪದವಾದ ಕಲೆಗಳು ಇಂದು ಮಾಯವಾಗಿದೆ. ಅಂದು ಜಾನಪದ ಕಲೆಗಳು ನಮಗೆ ಶಿಕ್ಷಣವನ್ನ ಕೊಟ್ಟಿತ್ತು, ಆದರೆ ಇಂದು ನಾವು ಅದನ್ನ ತಳ್ಳಿ ಹಾಕಿದ್ದೇವೆ. ವೈವಿಧ್ಯಮಯವಾದ ಕಲೆಗಳು, ಯುವಜನ ಮೇಳಗಳು, ಉತ್ಸವಗಳು, ಪೌರಾಣಿಕ ನಾಟಕಗಳು, ಸಾಹಿತ್ಯ ಕಲೆಗಳು ಇಂದು ನಶಿಸಿ ಹೋಗುತ್ತಿವೆ. ಇದಕ್ಕೆ ಅವಕಾಶವನ್ನ ಮಾಡಿಕೊಡುವ ಕೆಲಸವಾಗಬೇಕು. ದೃಶ್ಯ ಮಾಧ್ಯಮಗಳಲ್ಲಿ ಬರುವ ಧಾರಾವಾಹಿಗಳಿಂದ ಗೃಹಿಣಿಯರು ಹಿಂದಿನ ಕಲೆ ಸಾಹಿತ್ಯವನ್ನ ಮರೆತಿದ್ದಾರೆ. ಮಕ್ಕಳಿಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳಿಕೊಟ್ಟಿಲ್ಲ. ಮಕ್ಕಳು ಸುಸಂಸ್ಕೃತರಾಗಬೇಕೆಂದಾದರೆ ಇಂತಹ ಶರಾವತಿ ಉತ್ಸವಗಳು ನಿರಂತರವಾಗಿ ನಡೆಯುತ್ತಲೇ ಇರಬೇಕೆಂದು ಹೇಳಿದ್ರು. ಶರಾವತಿ ಉತ್ಸವ ಒಂದು ಐತಿಹಾಸಿಕ ಉತ್ಸವವಾಗಿ ಬೆಳೆದಿದೆ. ಜೀವ ನದಿಯಾದ ಶರಾವತಿ ನದಿ ಎಷ್ಟೋ ಕಲಾವಿದರು ಪಳಗಿ ತಮ್ಮ ಕಲೆಯನ್ನ ಧಾರೆ ಎರೆದಿದ್ದಾರೆ. ಹಲವಾರು ಕಲಾವಿದರುಗಳು ಇನ್ನು ಎಲೆಮರೆಯ ಕಾಯಿಯಂತೆ ಸೂಕ್ತ ಅವಕಾಶ ಸಿಗದೆ ವಂಚಿತರಾಗುತ್ತಿದ್ದಾರೆ. ಅಂಥವರನ್ನ ಗುರುತಿಸಿ ವೇದಿಕೆ ಕಲ್ಪಿಸುವ ಮೂಲಕ ಅವರಿಗೆ ನೀರೆರೆಯುವ ಕೆಲಸವಾಗಬೇಕು. ಇದು ಸಾರ್ವಜನಿಕ ವೇದಿಕೆಯ ಮೂಲಕ ಚರ್ಚೆಯಾಗಬೇಕು. ನಿರಂತರವಾಗಿ ತನ್ನದೇ ಆದ ಹೊಸತನವನ್ನ ಜನರಿಗೆ ತಲುಪಿಸುವ ಕೆಲಸ ಶರಾವತಿ ಉತ್ಸವಗಳಿಂದ ಆಗುತ್ತಿದೆ ಎಂದರು. ಅಕ್ಷರ ಇರಲಿಲ್ಲ, ಪುಸ್ತಕಗಳು ಓದ್ಲಿಕ್ಕೆ ಬರ್ತಾ ಇರಲಿಲ್ಲ, ಅವ್ರಿಗೆ ಯಾವುದೇ ಶ್ರೀಮಂತಿಕೆ ಇರಲಿಲ್ಲ. ಆದ್ರೆ ಸಾವಿರ ವರ್ಷದ ಹಿಂದೆ ಹೊನ್ನಾವರ ಯಲ್ಲಾಪುರದ ಹಳ್ಳಿಯ ಮೂಲೆಯಲ್ಲಿ ಇರ್ತಕ್ಕಂತ ಅನಕ್ಷರಸ್ಥ ಜನರಿಗೆ ರಾಮಾಯಣ ಮಹಾಭಾರತ ಗೊತ್ತಿತ್ತು. ಅದಕ್ಕೆ ಒಂದು ಕಾರಣ, ನಮ್ಮ ಜಾನಪದ ಕಲೆಗಳು ಜೀವನ ಶಿಕ್ಷಣವನ್ನು ಹೇಳ್ಕೊಡ್ತಿತ್ತು. ನಮ್ಮ ಬದುಕಿಗೆ ಒಂದು ಶಿಕ್ಷಣವನ್ನು ಕೊಟ್ಟಂತ ಕಲೆ ಇದೆ, ಜೀವನ ಶಿಕ್ಷಣವನ್ನು ಕೊಟ್ಟಂತ ಕಲೆ ಇದೆ. ಆ ಸಂದರ್ಭದಲ್ಲಿ ನಾವು ಪೈಪೋಟಿ ಎಲ್ಲಿ, ಯಾರ ಜೊತೆಗೆ, ಯಾವುದ್ರ ಜೊತೆಗೆ ಪೈಪೋಟಿ ನಾವು ಮಾಡುವಂತ ಗೌಡಕ್ಕಿಯಲ್ಲಿ ನಡೆಯುವಂತ ಒಂದು ಸಾಂಸ್ಕೃತಿಕ ಉತ್ಸವ. ನಾನು ಹೆಸರು ಹೇಳೋದಿಲ್ಲ, ಎಲ್ಲಿಯೋ ಬಹಳ ದೊಡ್ಡದ ಡಂಬಾಚಾರದ ಒಂದು ಉತ್ಸವದ ಜೊತೆಗೆ ಕಾಂಪಿಟೇಷನ್ ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಜನರು ಅದನ್ನು ಆಯ್ಕೆ ಮಾಡ್ಕೊಳ್ತಾರೆ, ಅದನ್ನು ಜನರಿಗೆ ಬಿಡೋಣ. ಅದರ ನಿರ್ಣಯ ನಮ್ಮ ವ್ರತ, ನಾವು ಮುಂದುವರೆಸೋಣ. ಹಿರಿಯ ಪತ್ರಕರ್ತ ಬಿ ಗಣಪತಿ ಮಾತನಾಡಿ, ಜಾತಿ ಧರ್ಮ ವರ್ಗದ ಹೆಸರಿನಲ್ಲಿ ಮನುಷ್ಯ ಮನುಷ್ಯನ ಮಧ್ಯೆ ಕಂದಕವನ್ನ ತಂದಿದೆ. ನಮಗೆ ನಮ್ಮ ದೇಶ ನಮ್ಮ ಜನ ಎನ್ನುವ ಅರಿವೇ ಇಲ್ಲ. ಸಂಗೀತ ಸಾಹಿತ್ಯ ಕಲಾ ಪ್ರಕಾರಗಳ ಮೂಲಕ ಜನರು ಒಂದಾಗಲು ಸಾಧ್ಯ. ನಮ್ಮಲ್ಲಿ ಇನ್ನು ಸಾಂಸ್ಕೃತಿಕ ಹರಿವನ್ನ ಬದಲಾಯಿಸಲು ಸಾಧ್ಯವಾಗಿಲ್ಲ. ಮನುಷ್ಯ ನೆಲೆಯಲ್ಲಿ ಬರುವ ಸಾಂಸ್ಕೃತಿಕ ಕಲೆಗಳಿಂದ ಮಾತ್ರ ಮಾನವ ಒಗ್ಗಟ್ಟಾಗಲು ಸಾಧ್ಯವಿದೆ. ಕಲೆಯನ್ನ ಸಮಾಜಕ್ಕೆ ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳಬೇಕಾದ್ರೆ ಇಂತಹ ಉತ್ಸವಗಳು ನಡೆಯುತ್ತಿರಬೇಕು. ಸಿನಿಮಾ ತಮಿಳು ಹಾಡಿನ ಮೂಲಕ ವಿಕೃತ ಡಾನ್ಸ್ಗಳು ಇಂದು ಜನರ ದಿಕ್ಕು ತಪ್ಪಿಸುತ್ತಿದೆ. ಜಿಲ್ಲೆಯ ಹೆಮ್ಮೆಯ ಯಕ್ಷಗಾನ ಕಲೆ ಗುಮಟೆ ಪಾಂಗಳಂತಹ ನೂರಾರು ಕಲೆಗಳು ಇಂದು ನಾಶವಾಗ್ತಿದೆ. ಜನಪ್ರಿಯತೆಗಾಗಿ ಯಾವ ಉತ್ಸವಗಳು ನಡೆಯಬೇಕಾಗಿಲ್ಲ. ನಮ್ಮ ಜಿಲ್ಲೆ ನಾಡಿಗೆ ಶ್ರೇಷ್ಠ ಕಲೆಯನ್ನ ನೀಡಿದೆ, ಇದನ್ನ ಇಂದಿನ ಯುವ ಪೀಳಿಗೆ ಕಟ್ಟಿ ಬೆಳೆಸಬೇಕೆಂದು ಹೇಳಿದ್ರು. ನೀವು ಏನೇ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ, ಆ ಸಿನಿಮಾ ಹಾಡಿಗೆ ಮಾಡುವ ಡಾನ್ಸ್ ಇರಬಹುದು, ತಮಿಳು ಹಾಡಿಗೆ ನಮ್ಮ ಮಕ್ಕಳು ಗೊತ್ತಿಲ್ಲದೇನೆ ಚಸಮ ಹಾಕೊಂಡು ಲುಂಗಿ ಉಟ್ಕೊಂಡು ಮಾಡುವ ಡಾನ್ಸ್ ಇರಬಹುದು, ಬೇಡ, ನಿಲ್ಲಿಸಿ. ಅದನ್ನು ನಮ್ಮಲ್ಲಿ ಏನಿಲ್ಲ, ಯಕ್ಷಗಾನ ಇಲ್ವೇ, ಗೊಂಟೆ ಪಾಂಗಿಲ್ವೇ? ನಮ್ಮಲ್ಲಿ ನನ್ನ ಜಾತಿಯ ನನ್ನ ಕುಲದ ಕಸುಬಿತ್ತಲ್ಲ, ಅದಕ್ಕೊಂದು ಮಾತಿತ್ತು, ನಮ್ಮಲ್ಲಿ ಹುಟ್ಟಿದ ಮಗು ನೆಲಕ್ಕೆ ಬೀಳುವಾಗ ಅಳುವ ಪ್ರಥಮ ಧ್ವನಿ ಇದೆಯಲ್ಲ, ಅದು ಲಯಬದ್ಧವಾಗಿರುತ್ತೆ. ಇವತ್ತು ಆ ಲಯ ಕಳ್ಕೊಂಡಿದ್ದೇವೆ ನಾವು. ನಮ್ಮಲ್ಲಿ ಯಾರೂ ಇವತ್ತು ಪಂಚವಾದ್ಯವನ್ನೇ ನುಡಿಸೋರಿಲ್ಲ, ಅದಕ್ಕೆ ಒಂದು ತರಬೇತಿಯ ಶಾಲೆಯೂ ಇಲ್ಲ. ಅಂತ ಎಷ್ಟು ಉತ್ತರ ಕನ್ನಡದ ಕಲೆಗಳು ಇವತ್ತು ನಾಶದ ಅಂಚಿನಲ್ಲಿದೆ. ಇವತ್ತು ಜಲವಳ್ಳಿಯವರಿದ್ದಾರೆ ಇಲ್ಲಿ, ಇವತ್ತು ಚಿಟ್ಟಾಣಿಯವರು ನಮ್ಮ ಇಡೀ ಸಾಂಸ್ಕೃತಿಕ ಜಗತ್ತನ್ನು ಆಳಿ ನಮಗೆ ಅದ್ಭುತವಾದ ನೆನಪನ್ನು ಬಿಟ್ಟು ಹೋಗಿದ್ದಾರೆ.
ಕೆರೆಮನೆಯ ಇಡೀ ಮನೆತನದ ಒಂದು ಪರಂಪರೆಯನ್ನು ಉಳಿಸಬೇಕು ಅಂತ ಶಿವಾನಂದ ತನ್ನ ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ದಾನೆ. ಅವನು ಡೆಲ್ಲಿಯಲ್ಲೇ ಇದ್ದು ಮುಂದುವರೆದಿದ್ದರೆ ಇವತ್ತು ಫಾರಿನ್ನಲ್ಲಿ ತಿರುಗಾಡಿಕೊಂಡು ಅದ್ಭುತವಾಗಿರ್ತಾ ಇದ್ದಾನೆ. ಹಾಸ್ಯಗಾರರ ಮೇಲೆ ನಮ್ಮ ಕಣ್ಣಿದ್ರೆ ನಾಶ ಆಗಿದೆ. ಒಂದು ಶಿವಮೊಗ್ಗದಂತಲ್ಲಿ 72 ಪತ್ರಿಕೆ ನಡೆಯುತ್ತದೆ. ನಮ್ಮಲ್ಲಿ ನಾಗರಿಕದಂತ ಪತ್ರಿಕೆ ನಡೆಸಬೇಕಾದ್ರೆ ಹೆಬ್ಬಾರರು ಜೀವಕೈ ಎಡಗೈಯಲ್ಲಿ ಇಟ್ಕೊಂಡು ಹೊರಟಿದ್ದಾರೆ. ಪ್ರಾಯಶಃ ಇಂಥ ಒಂದು ವಾತಾವರಣದಲ್ಲಿ ಒಂದು ಸಾರಿಗೆ ವ್ಯವಸ್ಥೆಯನ್ನು ಅದ್ಭುತವಾಗಿ ಪುಟ್ಟಯ್ಯ ಗಡಿ ಅವರು ಕಟ್ಟಿದ್ದಾರೆ ಅಂತಂದ್ರೆ ಅವ್ರು ಎಷ್ಟು ಕೆರೆ ನೀರು ಕುಡಿದಿದ್ದಾರೆ ಗೊತ್ತಿಲ್ಲ, ಆದ್ರೆ ಅದು ಸಾಧನೆ. ಹಾಗಾಗಿ ನಾನು ಹೇಳುದು, ಉತ್ಸವಕ್ಕೆ ಒಂದು ಸಾಂಸ್ಕೃತಿಕ ಮೌಲ್ಯ ಬರಬೇಕು ಅಂತಾದ್ರೆ ಅದು ಸ್ಥಳೀಯವಾದ ಕಲೆಯನ್ನ ತನ್ನ ಉಸಿರು ಮತ್ತು ರಕ್ತವಾಗಿ ಬೆರೆಸ್ಕೊಳ್ಬೇಕು. ಅದನ್ನ ಪುಟ್ಟಯ್ಯ ಗಡಿಯವರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಮುಗ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಟಿಎಸ್ ಹೆಗಡೆ, ಕಾರ್ಯದರ್ಶಿ ಶಂಭು ಹೆಗಡೆ, ಸಂಸ್ಥೆಯ ಗೌರವಾಧ್ಯಕ್ಷ ಟಿಎಸ್ ಭಟ್ ಉಪ್ಪೋಣಿ, ಶರಾವತಿ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕವಲಕಿ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ಮೇಘನಾ ವೆಂಕಟೇಶ್ ಹಾಗೂ ಸಂಗಡಿಗರಿಂದ ಸುಗಮ ಸಂಗೀತ, ಸ್ಥಳೀಯ ಪ್ರತಿಭೆ ಕುಮಾರಿ ಸಾನ್ವಿರಾವ್ ಹಾಗೂ ಕುಮಾರಿ ವೈಭವಿ ಗಣೇಶ್ ಹೆಗಡೆ ಕರ್ಕಿಯವರಿಂದ ಭರತನಾಟ್ಯ ಹಾಗೂ ಕಲಾಶ್ರೀ ಯಕ್ಷಮಿತ್ರ ಮಂಡಳಿ ಹುಡುಗೋಡಿಯವರಿಂದ ಹನುಮಾರ್ಜುನ ಯಕ್ಷಗಾನ ಪ್ರದರ್ಶನಗೊಂಡಿತು. ಹಬ್ಬದ ಸಂಭ್ರಮದಲ್ಲಿ ಏರ್ ಏಷ್ಯಾ ವಿಮಾನಯಾನ ಸಂಸ್ಥೆ ಪ್ರಯಾಣಿಕರಿಗೆ ಬಂಪರ್ ಆಫರ್ ಪ್ರಕಟಿಸಿದೆ. ಕೇವಲ 99 ರೂಪಾಯಿಗೆ ವಿಮಾನ ಟಿಕೆಟ್ ಅನ್ನ ಘೋಷಿಸಿದೆ. ಏರ್ ಏಷ್ಯಾ ವಿಮಾನಯಾನ ಸಂಸ್ಥೆಯಿಂದ ಭರ್ಜರಿ ಆಫರ್. ಕೇವಲ 99 ರೂಪಾಯಿಗೆ ಸಿಗಲಿದೆ ವಿಮಾನ ಟಿಕೆಟ್. ಭಾರತದ 7 ಪ್ರಮುಖ ನಗರಗಳಿಗೆ ಪ್ರಯಾಣಿಸುವವರಿಗೆ 99 ರೂಪಾಯಿಯ ಟಿಕೆಟ್ ನೀಡಲಿದೆ. ಬೆಂಗಳೂರು, ಹೈದರಾಬಾದ್, ಕೊಚ್ಚಿ, ಕೋಲ್ಕತ್ತಾ, ನವದೆಹಲಿ, ಪುಣೆ ಮತ್ತು ರಾಂಚಿಗೆ ಪ್ರಯಾಣಿಸುವವರಿಗೆ ಈ ಭರ್ಜರಿ ಆಫರ್ ನೀಡಿದೆ. ಜನವರಿ 21 ಗ್ರಾಹಕರು 99 ರೂಪಾಯಿ ಬೆಲೆ ಟಿಕೆಟ್ ಬುಕ್ ಮಾಡಬಹುದಾಗಿದೆ. ಜನವರಿ 15 ಜುಲೈ 31 ಬೆಂಗಳೂರು, ಹೈದರಾಬಾದ್, ಕೊಚ್ಚಿ, ಕೋಲ್ಕತ್ತಾ, ನವದೆಹಲಿ, ಪುಣೆ ಮತ್ತು ರಾಂಚಿಗೆ ಪ್ರಯಾಣಿಕರು ಪ್ರಯಾಣ ಬೆಳೆಸಬಹುದಾಗಿದೆ. ಇದೇ ವೇಳೆ ಕಡಿಮೆ ಬೆಲೆಗೆ ವಿದೇಶಕ್ಕೂ ಪ್ರಯಾಣ ಬೆಳೆಸಬಹುದಾಗಿದೆ. ಕೇವಲ 1499 ರೂಪಾಯಿ ಮೂಲ ಬೆಲೆಗೆ 10 ರಾಷ್ಟ್ರಗಳಿಗೆ ಪ್ರಯಾಣ ಬೆಳೆಸುವ ಅವಕಾಶವನ್ನು ಏರ್ ಏಷ್ಯಾ ನೀಡಿದೆ. ಆಕ್ಲ್ಯಾಂಡ್, ಬಾಲಿ, ಬ್ಯಾಂಕಾಕ್, ಕೋಲಾಲಂಪುರ್, ಮೆಲ್ಬೋರ್ನ್, ಸಿಂಗಾಪುರ್ ಮತ್ತು ಸಿಡ್ನಿಗಳಿಗೆ ಪ್ರಯಾಣ ಬೆಳೆಸಬಹುದಾಗಿದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಂಕೋಲದಲ್ಲಿ ಅಂಡರ್ ಪಾಸ್ ಮತ್ತು ಸರ್ವಿಸ್ ರೋಡ್ ನಿರ್ಮಾಣಕ್ಕೆ ಸ್ಥಳೀಯರ ಒತ್ತಾಯ. ಹೆದ್ದಾರಿ ಕಾಮಗಾರಿಗೆ ತಡೆ, ಬೇಡಿಕೆಗೆ ಸ್ಪಂದಿಸದಿರುವುದಕ್ಕೆ ಆಕ್ರೋಶ. ಕಾಮಗಾರಿ ಮುಂದುವರೆದಲ್ಲಿ ಬೃಹತ್ ಹೋರಾಟದ ಎಚ್ಚರಿಕೆ. ಅಧ್ಯಕ್ಷ ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ನಿರ್ಣಯಕ್ಕೆ ಸೋಲು. ಸದಸ್ಯರೇ ಗೈರು ಹಾಜರಾದ್ರೂ ಮಾಡುವುದು ಇನ್ನೇನು. ಕೂಜಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನ ಅಬಾಧಿತ. ಕಲೆಗೆ ಜೀವ ತುಂಬಿದ ಶರಾವತಿ ಉತ್ಸವ ಸಮಾಪ್ತಿ. ಅಂತೂ ಸಾಬೀತಾಯಿತು ಕಲಾ ಪೋಷಕರ ಪ್ರೀತಿ. ಅದ್ಧೂರಿ ಉತ್ಸವಕ್ಕೆ ಸಾಕ್ಷಿಯಾದ್ರು ಸಾವಿರಾರು ಮಂದಿ. ಇಲ್ಲಿಗೆ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಇದು ನಮ್ಮ ಚಾನೆಲ್. ನಮಸ್ಕಾರ.